ವೀಕ್ಷಕರೇ ಸಾವಿರುಚಿ ಸೀಸನ್ ತ್ರೀಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಜಾನ್ವಿ ನೀವು ನೋಡ್ತಾ ಇದ್ರ ಸಾವಿರುಚಿ ಸೀಸನ್ ತ್ರೀ ಬಾಡ್ ಬೈ ಆರೋಗ್ಯ ಮೆಲ್ಕ್ ಅಂಡ್ ಕಾರ್ಡ್ ಕಾಯಕವೇ ಕೈಲಾಸವೆಂದು ಸ್ಫೂರ್ತಿ ತುಂಬಿದ ದಯವೇ ಧರ್ಮದ ಮೂಲವಯ್ಯ ಎಂದು ಸಾರಿ ಹೇಳಿದ ಜಗಜ್ಯೋತಿ ಜ್ಯೋತಿ ಬಸವಣ್ಣನವರು ಎಲ್ರಿಗೂ ಸ್ಫೂರ್ತಿ ದಾರಿದೀಪ ಅಂತಹ ಮಹಾನ್ ವ್ಯಕ್ತಿಯ ಜಯಂತಿ ಇವತ್ತು ಎಲ್ರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಬಸವಣ್ಣನ ವಚನ ಹೇಳ್ತಾ ಚಂದ್ರ ಸರ್ನ ವೆಲ್ಕಮ್ ಮಾಡೋಣ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಚಂದ್ರು ಸರ್ ನ ವೆಲ್ಕಮ್ ವೆಲ್ಕಮ್ ಚಟಾಪಟ ಚಂದ್ರ ಸರ್ ನಮಸ್ಕಾರ 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 ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಏನೋ ಒಂದು ಮಾಡೋಣ ಒಳ್ಳೆ ಐಟಮ್ ಕೊಡೋಣ ಮಕ್ಕಳಿಗೆ ಮನೆಯವರಿಗೆ ಕರ್ಕೊಂಡ್ ಬಂದವ್ರೆ ಕಲಿಸಲೇಬೇಕಲ್ವಾ ಕಲಿಯುವಿಕೆ ಕಲ್ಸಾದ್ಮೇಲೆ ನೀವು ತಿನ್ನುವಿಕೆ ತಿನ್ನಾದ್ಮೇಲೆ ಅವ್ರು ನೋಡುವಿಕೆ ನೋಡಾದ್ಮೇಲೆ ನಾವು ಹೋಗುವಿಕೆ ಅಷ್ಟೇ ಚೇತನೆ ಮಾಡಿ ಇವತ್ತು ಯಾವ ಅಡ್ಗೆ ಮಾಡಿ ತೋರಿಸ್ತಾ ಇದೀರಾ ಈಗ ಒಂದು ಪಾಲಕ್ ಪನ್ನೀರ್ ಮಾಡ್ತಾ ಇದೀವಿ ಪನ್ನೀರ್ ಓಕೆ ಸೂಪರ್ ಪಾಲಕ್ ಪನ್ನೀರ್ ನಾನು ಹೋಟ್ಲಿ ಬಟ್ ನಿಮ್ ಕೈ ಅಡ್ಗೆ ನಾನು ತಿನ್ಬೇಕು ಸರ್ ಇವಾಗ ನೋಡೋಣ ಎಲ್ಲ ಕಲ್ಸೋಣ ಆಮೇಲೆ ಇನ್ನ ತೋರಿಸ್ತಾ ಅಷ್ಟೇ ಬನ್ನಿ ಹಾಗಾದ್ರೆ ವೀಕ್ಷಕರೇ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ರಿಗೂ ಇಷ್ಟ ಆಗುವಂತ ಪಾಲಾಕ್ ಪನ್ನೀರ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಪಾಲಕ್ ಪನ್ನೀರ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಟ್ ಪಾಲಕ್ ಎರಡು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಐದು ಚಮಚ ಬೆಣ್ಣೆ ಕಾಲು ಚಮಚ ಜೀರಿಗೆ ಒಂದು ಈರುಳ್ಳಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಅರ್ಧ ಚಮಚ ಜೀರಿಗೆ ಪುಡಿ ಒಂದು ಟೊಮ್ಯಾಟೊ ಕಾಲು ಕಿಲೋ ಪನೀರ್ ಸರ್ ಇವಾಗ ಏನ್ ತಗೊತಾ ಇದೀರ ನೀರು ಈಗ ನೀರನ್ನು ತೆಗೆದುಕೊಂಡು ಅದನ್ನ ಆಮೇಲೆ ಹೇಳುವೆನು ಅಷ್ಟು ನೀರನ್ನು ಬಿಡುವೆನು ಎಷ್ಟು ನೀರನ್ನು ಸ್ವಲ್ಪ ಪಾಲಕ್ಕು ಚೆನ್ನಾಗ್ ಬೇಕೇ ಒಂದು ಲೀಟರ್ ನೀರನ್ನು ಈಗ ಬಾಣಲಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಇದಾದ್ಮೇಲೆ ಸವಿಯಲು ರೆಡಿ ಆಗುತ್ತೆ ಸ್ವಲ್ಪ ಚಂದ ಕಾಯಿಲೆ ನೀರು ನೋಡಿ ಪಾಲಕು ಒಂದು ಕಟ್ಟ ಬರುತ್ತೆ ಗೊತ್ತಾ ಒಂದು ಕಟ್ಟ ಪಾಲಕ್ನ ಇದಕ್ಕೆ ಆಗ್ತಾ ಇದೀನಿ ಓಕೆ ನೆಟ್ ಆಗಿ ತೊಳದು ಹೆಚ್ಚಿಟ್ಕೊಂಡಿರುವಂತ ಒಂದು ಕಟ್ಟು ಪಾಲಕನ ನೀರಿಗೆ ಸೇರ್ಸಿದ್ದಾರೆ ಸ್ವಲ್ಪ ಕೋಲಲ್ಲಿ ಚೆನ್ನಾಗಿ ಒಂದು ಎರಡು ಮೆನ್ಸಿನ್ ಬಿಡುತ್ತಿದ್ದೇವೆ ಓಕೆ ಇದಕ್ಕೆ ಬಿಡುತ್ತೀವಿ ಓಕೆ ಎಷ್ಟು ಮೆನ್ಸಿನ್ ಕೈ ಸರ್ ಒಂದು ನಾಲ್ಕ ಲೇ ಲೇ ಎರಡು ಮೆನ್ಸಿನ್ ಕೈನು ಕಾರಕ್ಕಾಗಿ ಈಗ ಸುಮಾರು ಜನ ಕೇಳಿದಾರೆ ಜಾಸ್ತಿ ಆ ಮೆನ್ಸಿನ್ ಯೂಸ್ ಮಾಡ್ತೀರಲ್ಲ ಅಂತ ಯಾರು ಒಬ್ರು ಮತ್ತೆ ಅಲ್ತೂರಿನ ಫೋನ್ ಮಾಡಿದ್ರು ಓಕೆ ನಾನು ಹೇಳಾದ್ವಿ ಅವರಿಗೆ ಅಮ್ಮ ಇಂಟ್ ಅದಾಗ್ದಾಗ ಇದು 나 ಎರಡು ಹಾಕಿದ್ರೆ ಆ ಖಾರ ರುಚಿ ಎರಡು ಬರುತ್ತೆ ಹಸಿಮೆಣ್ಸಿನ್ಗೆ ಹಸಿರಿಟಿ ಬರಲ್ಲ ನಾವು ಮಾಡುವ ವಿಧಾನದ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಉಪ್ಪು ಖಾರ ಹುಳಿ ಇದ್ರೆ ತಾನೆ ನೀವು ಸರಿಯಲ್ಲ ನಿಮಗ್ ಬೇಡ ಅಂದ್ರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋಬಹುದು ಗುಂಟೂರ್ ಮೆಣ್ಸಿನ್ಕ ಇಲ್ಲ ಇನ್ನೊಂದು ಬರುತ್ತೆ ಚಿಕ್ಕಬಳ್ಳಾಪುರ ಮೆಣಸಿನಕಾಯಿ ಅಂತ ಹಾಕೊಳ್ಳಿ ಮೆಣ್ ಕಟ್ಟಿದ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಬರುತ್ತೆ ಇಲ್ಲಿ ಸಿಗುವುದಿಲ್ಲ ಅದರಿಂದ ನಾವು ಸೈಡ್ ಹಸಿ ಈಗ ಸ್ವಲ್ಪ ಕಲ್ಲರ್ಗೋಸ್ಕರ

ಅದಕ್ಕೆ ಯಾವತ್ತೇ ಆಗ್ಲಿ ಒಂದು ಕೊತ್ಮಿರಿ ಏನೋ ನಮ್ಮದಲ್ಲೇ ಉಡ್ದಾಗ ಒಂದ್ ಚೂರು ಹಾಕ್ತೀವಿ ಹಲ್ಸಿನ್ ಪೆಟ್ಟಿಲಿ ಇಡಕ್ಕೂ ಆಗುತ್ತೆ ಬೇಡ ಅಂದ್ರೆ ಹಿಂಗ್ ರುಬ್ದಾಗ ಸ್ವಲ್ಪ ಕಲರ್ ಬರುತ್ತೆ ಸರ್ ನನಗೆ ಗೊತ್ತಿರ್ಲಿಲ್ಲ ಸರ್ ಇದು ಮಂಜು ಪಾವಗಡ ಅವರು ಸಕ್ಕರೆ ಹಾಕಿದ್ರೆ ಕಲರ್ ಬರುತ್ತೆ ಎಂದು ದೋಸೆ ಬರುತ್ತೆ ಮೇಡಮ್ ಅದು ಅದಕ್ಕೆ ಸಿಹಿ ಸಿಹಿಯಾಗಿತ್ತು ಓಕೆ ಇದು ಎಷ್ಟೊತ್ತು ಇದಾಗ್ಬೇಕು ಸರ್ ಒಂದು ಏನಿಲ್ಲ ಸ್ವಲ್ಪ ಬಾಯ್ಲ್ ಆದರೆ ಅದೆಲ್ಲ ಸಾಫ್ಟ್ನೆಸ್ ಆಗುತ್ತೆ ಅದಾಗ್ತಿದಂಗೆ ಪೆಟ್ಟಿ ಇದೆ ಕೈಯಿಂಗ್ ಇಲ್ಲ ಈಗ ಓನ್ಲಿ ರುಬಿಂಗ್ ಇಲ್ಲಿ ರೆಡಿ ಇದೆ ರುಬ್ತೀವಿ ಈಗ ನೀವು ಇಲ್ಲಿ ಇಡಿ ಮಧ್ಯಕ್ಕೆ ಇಟ್ಟರೆ ಪಾಲಕ್ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ನೀವು ಹಲಸಿನ ಪೆಟ್ಟಿಯಿಂದ ಒಂದ್ ಚೂರು ಕೋಲ್ಡ್ ವಾಟರ್ ತಂದ್ಬಿಡಿ ತಣ್ಣಗಿನ ನೀರನ್ನು ತಂದರೆ ನಾವು ಈ ಬಿಸಿನೀರನ್ನು ಸೋಸಿಸುತ್ತೇವೆ ಹಾಕಿ ಹಾಕಿ ಆಯ್ತು ಸಾಕು ನಿಂತ್ಬಿಡಿ ಅಲ್ಲಿಗೆ ಈಗ ಈಗ ಚೆನ್ನಾಗಿ ಇದ್ರಲ್ಲಿ ಬೇಯಿಸಿದೆ ಈಗ ಬಿಸಿನೀರಲ್ಲಿ ಫಿಲ್ಟರ್ ಮಾಡಿದ್ವಿ ಈಗ ತಣ್ಣೀರ್ಗೆ ಹಾಕ್ತಿವಿ ಕಾರಣ ಯಾಕೆ ಅಂದ್ರೆ ಕಲ್ಲರ್ ತುಂಬಾ ಚೆನ್ನಾಗಿ ಬರುತ್ತೆ ಐಸ್ ವಾಟರ್ ಹಾಕಿದಾಗ ಅಂತ ಒಂದು ಶಾಸ್ತ್ರ ಇದೆ ನಾವು ಆ ಶಾಸ್ತ್ರಕ್ಕೆ ಪರಿಪೂರ್ಣತೆಯಿಂದ ಕೆಲಸ ಮಾಡ್ಬೇಕಲ್ವಾ ಜನಕ್ಕೆ ಹೆಂಗ್ ಹೇಳ್ಕೊಡ್ಬೇಕು ಏನ್ ಹೇಳ್ಕೊಟ್ರೆ ಚಂದ ಇರುತ್ತೆ ನೋಡಿ ಇವಾಗ ಇದಾಯ್ತು ಈಗ ತಿರ್ಗಾ ಇದನ್ನ ರೀಫಿಲ್ಟರ್ ಮಾಡ್ತೀವಿ ಮಾಡಿಬಿಟ್ಟು ಮಿಕ್ಸಿಲಿ ಮತ್ತೆ ಮಾಡ್ಲೇಬೇಕಲ್ಲ ನೀವು ಇದನ್ನು ಆ ಕಡೆ ಇಟ್ಬಿಟ್ರೆ ನಾವು ಮಿಕ್ಸಿ ಜಾರ್ ತಗೋಬಿಟ್ಟು ಈಗ ರುಬ್ಬಕ್ ರೆಡಿ ಆಗ್ತಾ ಇದೆ ರುಬ್ಬಕ್ ಬತ್ತಿಂತ ಮೇಡಮ್ ಅವರೇ ಮಾಡ್ಲಿಕ್ಕೆ ದೀಪಾಲಂಕಾರ ಬೆಳಗಿಸಿ ಇದಕ್ಕೆ ಬೆಣ್ಣೆ ಕಟ್ ಮಾಡಿರೋದು ಹಾಕಿದೀವಿ

ಸ್ವಲ್ಪ ಮಕ್ಕಳು ತಿಂತಾರಲ್ಲ ಖಾರ ಕಮ್ಮಿ ಒಂದು ದೊಡ್ಡ ಸ್ಪೂನ್ ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲರ್ ಕಂಟ್ರೋಲ್ ಸ್ವಲ್ಪ ಗರಂ ಮಸಾಲ ಇಡಿ ಇಡಿ ನಾನು ಬರ್ತದೆ ಮೆಡಿಸಿನ್ ಇದೆ ಇನ್ನೊಂದು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಈಗ ನೀವು ಕೇಳಬಹುದು ಜೀರಿಗೆ ಹಾಕಿದ್ದೀರಾ ಜೀರಿಗೆ ಪೌಡರ್ ಹಾಕಿದ್ರೆ ಸ್ವಾದ ಬರುತ್ತೆ ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೀವಿ ಇದು ಸ್ವಾದಕ್ಕಾಗಿ ಇದಾದ್ಮೇಲೆ ಟೊಮೊಟೊ ಮಿಕ್ಸಿಯಲ್ಲಿ ರುಬ್ಬಿದೀವಿ ಒಂದು ಟೊಮೊಟೊ ಫುಲ್ ಟೊಮೊಟೊ ಇದಕ್ಕೆ ಹಾಕ್ತಾ ಇದ್ದೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಅಷ್ಟು ಈಗೆಲ್ಲ ಆಯ್ತಲ್ಲ ಮೂಲ ಕಾರಣ ಪನ್ನೀರನ್ನು ಚಂದ ಹಾಕುವುದು ಎಷ್ಟು ಸರ್ ಪನ್ನೀರ್ ಇದೊಂದು ಕಾಲ್ ಕೆಜಿ ಕಾಲ್ ಕೆಜಿ ಪನ್ನೀರ್ ಚಂದ ಅಲ್ಲಾಡ್ಸಿ ಮೇಡಮ್ ಅಣ್ಣ ರೆಡಿ ಇದಾರೆ ಪಾಲಕ್ ಅಣ್ಣ ಕರ್ಕೊಂಡ್ಬರ್ತಾ ಇದೀನಿ ಫ್ರೀ ಇದ್ದೀರಾ ಅಣ್ಣ ರೆಡಿ ಇದ್ದಾರೆ ಕರ್ಕೊಂಡ್ ಬಂದಿದೀನಿ ಏನಿದ್ರು ಆಗ್ತಾ ಇರೋದೇ ಪಾಲಕ್ ಪನ್ನ ನೀರು ಸ್ವಲ್ಪೇ ಸ್ವಲ್ಪ ನೀರು ವೇಸ್ಟ್ ಆಗ್ಬಾರ್ದಲ್ವಾ ಬರ್ತಲ್ವಾ ಅದಕ್ಕೋಸ್ಕರ ಆ ಎಂತ ಕಲರ್ ಯಾವ್ದಾದ್ರ ಕಲರ್ ಇದೆಯಾ ಏನಿದೆ ನೋಡಿ ಹಚ್ಚ ಹಸಿರು ಯಾವತ್ತು ಹಚ್ಚ ಹಸಿರಾಗಿದ್ರೆ ಖುಷಿ ಖುಷಿಯಾಗಿ ನೋಡಕ್ ಚೆನ್ನಾಗಿ ಕಾಣ್ತಾ ಇರುತ್ತೆ ಈಗ ಒಂದು ನಿಮಿಷ ಇದನ್ನು ಮುಚ್ಚಿದರೆ ಇದಕ್ಕಿನ್ನ ಒಂದ್ ಎರಡು ರಾಯಲ್ ಮೆಡಿಸಿನ್ಸ್ ಇದೆ ಸೊ ವೀಕ್ಷಕರೇ ನಾವು ನೋಡ್ತಾ ಇದೀವಿ ಎಷ್ಟು ಗ್ರೀನಿಶ್ ಬಂದಿದೆ ಅಂತ ನಿಮಗೆ ಬಿಟ್ಟಿದ್ದು ನೀವು ಪಾಲಕ್ನ ನ ಬೇಕಾದ್ರೂ ಜಾಸ್ತಿ ಹಾಕೋಬಹುದು ಪನ್ನೀರ್ನ ಬೇಕಾದರೂ ಜಾಸ್ತಿ ಹಾಕೋಬಹುದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಡಿ ನಿಮಗ್ ಖುಷಿ ಇದ್ರೆ ಒಂದ್ ಕೆಜಿ ಬಿಡಿ ಕಲರ್ ಬೇಕಾ ಜಾಸ್ತಿ ಅಷ್ಟೇ ಏನ್ ತಿಂದ್ರ ನಾಳೆ ಗಿಡದ ನಾಳೆ ಗಿಡದೆ ಮಾಡು ಡಬ್ಬಕ್ ಚಂದಾಗಿ ಪಾಲಕ್ ಬೇಯಿಸಿದ್ವಿ ಮಾಡಿದ್ವಿ ಹಸುರು ವಾಸನೆ ಹೋಗ್ಬೇಕು ಆಮೇಲೆ ನಾವು ಟೊಮೊಟೊ ಹಾಕಿದ್ವಿ ಆ ಟೊಮೊಟೊದು ಈರುಳ್ಳಿದು ಇದೆಲ್ಲ ಒಂದ್ ಹತ್ತು ನಿಮಿಷ ಯಾವ ವರ್ಗಿಗೂ ಒಂದ್ ಹತ್ತು ಹದಿನೈದು ನಿಮಿಷ ಕಾಲಾವಕಾಶ ಕೊಡ್ಲೇಬೇಕು ಎಷ್ಟು ಚಂದ ಮರಳತ್ತೆ ಅಷ್ಟು ರುಚಿ ಸಿಗುತ್ತೆ ಏನೇನು ಈಸಿ ಅಲ್ವಾ ಏನಾದ್ ಐದು ನಿಮಿಷ ಅಂತಕೊಂಡು ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಅದೇ ನಮ್ಮ ಹೋಟ್ಲಲ್ಲಾದ್ರೆ ನಮ್ಮ ಭಟ್ರುಗಳು ಮಗುದ ಇಲ್ಲ ಆದ್ರೆ ಗತಿಯಲ್ಲಿ ತೋರಿಸಿ ಕೊಡ್ತೀವಲ್ಲ ನಿಧಾನ ಮನೆಯಲ್ಲಿ ಮಾಡುವ ವಿಧಾನ ಅನ್ಬೇಕು ಆ ಪರಿಮಳ ಬೀರಿದ್ರೆ ಇನ್ನೊಂದೆರಡು ನಿಮಿಷ ರೆಡಿ ಈಗ ಏನಾಗಿದ್ವಿ ಫಸ್ಟ್ ಒಗ್ಗರಣೆಗೆ ಒಂದ್ಸಪ್ ಬೆಣ್ಣೆ ಹಾಕಿದ್ವಿ ಈಗ ಇದಕ್ಕೆ ಸವಿಯಲು ಬೆಣ್ಣೆಯನ್ನು ಹಾಕುತ್ತೇನೆ ಇದು ಫೈನಲ್ ಸ್ಟೇಜ್ ಅಂತ ಲೆಕ್ಕ ಅದಾದ್ಮೇಲೆ ಇನ್ನೂ ಒಂದ್ ರಾಯಲ್ಲಿ ಇದೆ ಸ್ವಲ್ಪ ನಿಧಾನ ಕಾಯಿಲೆ ರಾಯಲ್ ಆಗಿ ಈಗ ರಾಯಲ್ ಏನೇ ಹಾಕ್ತಾ ಇದ್ದಾರೆ ಒಂದ್ ಎರಡ್ ಸ್ಪೂನ್ ಉಳ್ಕೊಂಡಿದೆಯಲ್ಲ ವೇಸ್ಟ್ ಮಾಡಬಾರ್ದು ತಿರುಗೋ ತಂಗಲ ಬೆಟ್ಟಲ್ ಇಡಬಾರ್ದು ಇದೆಲ್ಲ ಮುಚ್ಚಲಾಗೋದಿಲ್ಲ ಮಕ್ಳು ಆರೋಗ್ಯಕ್ಕೆ ಹಾನಿಕರ ಅದಕ್ಕೆ ಈಗ ಮಿಕ್ಕಿದೆಯಲ್ಲ ಅಲ್ಲಲ್ಲೇ ಫಿಲ್ ಫಿಲ್ ಮಾಡ್ಬಿಡ್ಬೇಕು ಬೌಲಿಗೆ ರಾಯಲ್ ಆಗಿ ಸರ್ವ್ ಮಾಡ್ತಾ ಇದಾರೆ ನೋಡಿ ಪಾಲಕ್ ಮಾಡಿದ್ವಿ ಚಂದ ಬೆಂದಿದೆ ಮಕ್ಕಳು ಕೊಡ್ತಾ ಇದ್ರೆ ನಿಮ್ಮ ಮಗನ್ಗೆ ಒಂಚೂರು ತಿನ್ನಿಸ್ಬಿಡಿ ಗ್ಯಾರಂಟಿ ಸರ್ ನಮ್ಮ ಕೆಲಸವನ್ನು ಪರಿಪೂರ್ಣತೆಯಿಂದ ಮಾಡಿದ್ದೇವೆ ಓಕೆ ಟೆಸ್ಟ್ ಡ್ರೈವ್ ಇವ್ರಿಗೆ ಕೊಟ್ಟಿದೀನಿ ಟೆಸ್ಟ್ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಹೇಳು ಆದ್ಮೇಲೆ ಗೊತ್ತೇ ಗೊತ್ತಲ್ಲ ಖುಷಿ ಆಗುತ್ತೆ ಆಮೇಲೆ ಹೇಳುತ್ತೆ ಸರ್ ನೀವ್ ಏನೇ ಮಾಡಿದ್ರು ಪರಿಪೂರ್ಣತೆಯಿಂದನೇ ಮಾಡೋದು ನೀವು ಮಾಡೋದನ್ನ ಏನೇ ತಿಂದ್ರೂ ಅಷ್ಟೇ ರುಚಿಯಾಗಿರತ್ತೆ ಅದಕ್ಕೆ ನಾವ್ ಯಾವಾಗ್ಲೂ ಅನ್ನೋದು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಈಗ ಪನ್ನೀರ್ ಒಪ್ಸಿದ್ದಾರೆ ರಾಯಲ್ ಆಗಿ ಪಾಲಕ್ ಪನ್ನೀರ್ ನ ಚಂದ್ರ ಸರ್ ಹೇಗ್ ಮಾಡಿದ್ರು ಅಂತ ಬನ್ನಿ ಪಾಲಕ್ ಪನ್ನೀರ್ ಮಾಡುವ ವಿಧಾನ ಮೊದಲ ಒಂದು ಪ್ಯಾನಿಗೆ ಒಂದು ಲೀಟರ್ ನೀರು ಹಾಕಿ ಜೊತೆಗೆ ಒಂದು ಕಟ್ಟು ಪಾಲಾಕ್ ಸೊಪ್ಪು ಎರಡು ಹಸಿ ಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬೇಯಿಸಿಕೊಳ್ಳಬೇಕು ಪಾಲಾಕ್ ಸೊಪ್ಪು ಬೆಂದ ಮೇಲೆ ಸೋಸಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನಂತರ ಒಂದು ಪ್ಯಾನಿಗೆ ಮೂರು ಸ್ಲೈಸ್ ಬೆಣ್ಣೆ ಹಾಕಿ ಕಾಯಿಸಿಕೊಂಡ ಮೇಲೆ ಕಾಲು ಚಮಚ ಜೀರಿಗೆ ಒಂದು ಈರುಳ್ಳಿ ಹಾಕಿ ಬಾಡಿಸಿಕೊಂಡು ನಂತರ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಅರ್ಧ ಚಮಚ ಜೀರಿಗೆ ಪುಡಿ ಒಂದು ಟೊಮ್ಯಾಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತೆ ಬಾಡಿಸಿಕೊಳ್ಳಬೇಕು ಮಸಾಲೆ ಬೆಂದ ಮೇಲೆ ಕಾಲು ಕಿಲೋ ಪನ್ನೀರ್ ಮತ್ತು ರುಬ್ಬಿಕೊಂಡಿರುವ ಪಾಲಾಕ್ ಸೊಪ್ಪು ಸೇರಿಸಿ ಪಾತ್ರೆಯನ್ನು ಮುಚ್ಚಿ ಹತ್ತು ನಿಮಿಷ ಬೇಯಿಸಿಕೊಳ್ಳಬೇಕು ಕೊನೆಯದಾಗಿ ಬೆಂದಿರುವ ಪಾಲಾಕ್ ಸೊಪ್ಪಿಗೆ ಎರಡು ಚಮಚ ಬೆಣ್ಣೆ ಸೇರಿಸಿ ಬೆರೆಸಿದರೆ ರುಚಿಕರವಾದ ಪಾಲಾಕ್ ಸವಿಯಲು ಸಿದ್ಧ ಮುಂದೆ ಇದೆ ಚಂದ್ರ ಸರ್ ಮಾಡಿದ ರಾಯಲ್ ನೋಡ್ತಾ ಇದ್ರೆ ಬರ್ತಾ ಇದೆ ಮಾಡಿ ಆಮೇಲೆ ಹೇಳಿ ರುಚಿ ನೋಡ್ತಾ ಇರ್ಬೇಕು ಖುಷಿಯಾಗಿ ಹೇಳ್ತಾ ಇರ್ಬೇಕು ಸಿಲೋನ್ ಪರೋಡ ಸಿಲೋನ್ ಇಂದ ಬಂದಿದೆ ಇವತ್ತು ಪನ್ನೀರು ಚೆನ್ನಾಗಿ ಬೆಂದಿದೆ ಬೆಣ್ಣೆ ಜೊತೆ ಹಾಕೊಂಡು ಅದ್ಭುತ ಅದ್ಭುತ ಅದ್ಭುತವಾಗಿದೆ ಪಾಲಕ್ ಪನ್ನೀರ್ ಅಷ್ಟೇ ರಾಯಲ್ ಆಗಿದೆ ಸರ್ ಅದಕ್ಕೆ ಹೇಳ್ದಲ್ಲ ರಾಯಲ್ ಐಟಮ್ ಅದು ಮಕ್ಕಳು ಖುಷಿಯಾಗಿ ತಿನ್ಬೇಕು ನೋಡಿ ಯಾವ ಕಲರ್ ಇಲ್ಲ ಏನಿಲ್ಲ ಹಚ್ಚ ಹಸಿರಾಗಿ ತಿಂತಾ ಇರಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮಾಡ್ತಾ ಇರಿ ನಾವು ಸವಿ ರುಚಿಲಿ ತೋರಿಸ್ತಾ ಇರ್ತೀವಿ ಒಳ್ಳೊಳ್ಳೆ ಕಾರ್ಯಕ್ರಮ ನೋಡಿ ಅದಾದ್ಮೇಲೆ ತಿನ್ನೋದು ಇವ್ರದೇ ಇವ್ರು ಓಕೆ ಅಂದ್ರೆ ನಾವು ಓಕೆ ಅಂತ ಹೋಗ್ತಾ ಇರ್ತೀವಿ ತಿರ್ಗಾ ಬರ್ತಾ ಇರ್ತೀವಿ ಇನ್ನೊಂದು ಅಡಿಗೆ ಮಾಡಿಕೊಡ್ತಾ ಇರ್ತೀವಿ ಏನಂತೀರಾ ತಾವು ಹೌದು ಸರ್ ನೀವು ಬರ್ತಾ ಇರ್ಬೇಕು ನಿಮ್ಮ ಬಂದು ಅಡಿಗೆ ಮಾಡಿ ತೋರಿಸಿ ನಾವು ತಿಂದು ಒನ್ ಒನ್ ಮೋರ್ ಅಂತ ಇರ್ಬೇಕು ಸಖತ್ ಆಗಿತ್ತು ಸರ್ ವೆಜ್ ಧನ್ಯವಾದಗಳು ಸೊ ನೋಡಿದ್ರಲ್ಲ ವೀಕ್ಷಕರೇ ಚಂದ್ರ ಸರ್ ರಾಯಲ್ ಆಗಿ ಪಾಲಕ್ ಪನ್ನೀರ್ ಮಾಡಿ ತೋರಿಸಿದ್ರು ಚಂದ್ರ ಸರ್ ಹೇಳಿದಾಗೆ ಇದು ತುಂಬಾ 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 ಇಷ್ಟ ಆಗುತ್ತೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅವ್ರ ತರನೇ ರಾಯಲ್ ಆಗಿತ್ತು ನೀವು ನೋಡ್ತಾ ರುಚಿ ಸೀಸನ್ ತ್ರೀ ಪವರ್ಡ್ ಬಾಯ್ ಆರೋಗ್ಯ ಮಿಲ್ಕ್ ಅಂಡ್ ಕಾರ್ಡ್ ಈಗ ತಗೊಳ್ಳಿ ಒಂದು ಸಣ್ಣ ಬ್ರೇಕ್ ಬ್ರೇಕ್ ಆದ್ಮೇಲೆ ನಾನು ಇನ್ನೊಂದು ಅಡುಗೆನ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ನೀವ್ ನೋಡ್ತಾ ಇದೀರಾ ಸವಿರುಚಿ ಸೀಸನ್ ತ್ರೀ ಪಾವರ್ಡ್ ಬಾಯ್ ಆರೋಗ್ಯ ಮಿಲ್ಕ್ ಅಂಡ್ ಕಾರ್ಡ್ ಇವತ್ತು ಒಂದು ವಿಶೇಷ ಅಡಿಗೆ ಮಾಡಿ ತೋರಿಸೋದಕ್ಕೆ ಬರ್ತಾ ಇದಾರೆ ಬಿಗ್ ಬಾಸ್ ಖ್ಯಾತಿಯ ನೀತು ಅವರು ಲೆಟ್ಸ್ ವೆಲ್ಕಮ್ ನೀತು ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀತು ವೆಲ್ಕಮ್ ಟು ಸವಿರುಚಿ ತ್ಯಾಂಕ್ ಯು ಸೊ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸೊ ನೀವು ಸವಿರುಚಿಗ್ ಬಂದಿದ್ ಬಹಳ ಖುಷಿ ಆಯ್ತು ನಮ್ಮ ಸವಿರುಚಿ ವೀಕ್ಷಕರಿಗೆ ಏನ್ ಅಡ್ಗೆ ಮಾಡಿ ತೋರಿಸ್ತಾ ಇದಿರ ನೀತು ಸೊ ಇವತ್ತು ಎಲ್ಲರಿಗೂ ಗೊತ್ತಾಗಿರ್ಬೇಕು ನಾನು ನನ್ನ ಅಟೈರ್ ನೋಡಿದ್ರೆ ಆ ನಮ್ ರೊಟ್ಟಿ ಜೊತೆಗೆ ಬುತ್ತಿ ಕಟ್ಕೊಂಡ್ ಹೋಗ್ಬೇಕಾದ್ರೆ ಮಾಡುವಂತ ಅಡಿಗೆ ಇದು ಯಾವ್ದ್ ಹೇಳಿ ರೊಟ್ಟಿ ಜೊತೆಗೆ ಬುತ್ತಿ ಕಟ್ಟಿಕೊಂಡು ಹೋಗುವಾಗ ಬಾಡವಂತ ರೊಟ್ಟಿ ನನ್ನ ಫೇವರಿಟ್ ಬಟ್ ಅದ್ರ ಜೊತೆಗೆ ಮಾಡ್ಕೊಂಡು ಹೋಗೋ ನನಗೆ ಏನು ಐಡಿಯಾ ಬರ್ತಾ ಇಲ್ಲ ಸೋ ನಮ್ಮ ಕಡೆಯಲ್ಲಿ ಎಲ್ಲಮ್ಮಾಸಿಗೆ ಚರಗಚಲಕ್ಕೆ ಹೋಗಬೇಕಾದ್ರೆ ಮಾಡೋಂತ ಅಡಗೆ ಇದು ಜುಣಕ ಅಂತ ಜುಣಕದ ಹಿಟ್ಟಿನ ಪಲ್ಯ ಓಹೋ ಜುಣಕದ ಹಿಟ್ಟಿನ ಪಲ್ಯನಾ ಓಕೆ ಆಕ್ಚುಲಿ ನಾನು ಟೇಸ್ಟ್ ಮಾಡಿಲ್ಲ ಹೇಗೆ ಮಾಡದ ಗೊತ್ತಿಲ್ಲ ನೀನೇ ಕಲಿಸ್ಕೊಡಬೇಕು ಖಂಡಿತ ಓಕೆ ಜುಣಕದ ಹಿಟ್ಟಿನ ಪಲ್ಯನ ಜುಣಕ ಜುಣಕದ ಹಿಟ್ಟಿನ ಪಲ್ಯ ಓಕೆ ಸೂಪರ್ ಹಾಗಾದ್ರೆ ವೀಕ್ಷಕರೇ ಜುಣಕ ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇನೇನು ನೋಟ್ ಡೌನ್ ಮಾಡ್ಕೊಳ್ಳಿ ಜುಣಕ ಮಾಡಲು ಬೇಕಾಗುವ ಸಾಮಗ್ರಿಗಳು ಎಂಟು ಹಸಿಮೆಣಸಿನಕಾಯಿ ಒಂದು ಹಿಡಿ ಕರಿಬೇವು ಎಂಟು ಎಸಳು ಬೆಳ್ಳುಳ್ಳಿ ಒಂದು ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಬೌಲ್ ಕಡಲೆ ಹಿಟ್ಟು ಒಂದು ಈರುಳ್ಳಿ ಅರ್ಧ ಚಮಚ ಅರಿಶಿನ ಮೂರು ಚಮಚ ಹುಣಸೆ ಹಣ್ಣಿನ ರಸ ಎರಡು ಚಮಚ ಬೆಲ್ಲ ಗಸಗಸೆ ಎಳ್ಳು ಕೊಬ್ಬರಿ ತುರಿ ಜುಣಕನ ಸ್ಟಾರ್ಟ್ ಮಾಡೋಣ ಹಿಂಡಿ ರೆಡಿ ಮಾಡ್ಕೋಬೇಕು ಹಿಂಡಿ ಹಾ ಹಿಂಡಿ ಅಂದ್ರೆ ಲೈಕ್ ಮೆಣಸಿನಕಾಯಿ ಕರ್ಬೇವು ಜೀರಿಗೆ ಬೆಳ್ಳುಳ್ಳಿ ಓಕೆ ಉಪ್ಪು ಎಲ್ಲ ಸೇರಿ ಒಂದ್ ಹಿಂಡಿ ತರ ಮಾಡ್ಕೋಬೇಕು ಅದನ್ನ ಒಗ್ಗರಣೆಗೆ ಹಾಕಿ ಮಿಕ್ಸ್ ಗೆ ಮಿಕ್ಸಿ ಮಾಡ್ಕೊಳ್ಳೋಣ ಅಲ್ಲ ಎಷ್ಟು ಮೆಣಸಿನಕಾಯಿ ಹಾಕೋತಾ ಇದೀರಾ ಎಂಟು ಮೆಣಸಿನಕಾಯಿ ಸೊ ಕರ್ಬೇವು ಒಂದ್ ಒಂದ್ ಹಿಡಿ ಒಂದ್ ಹಿಡಿ ಕರ್ಬೇವು ಆ ಇದು ಎಂಟ್ ಎಸ್ಲು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದ್ ಸ್ಪೂನ್ ನಾವು ನಾವ್ ಕೈ ಕೈಯಳತೆ ಮೇಲೆ ನಾನ್ ಹಾಕೊಳೋದು ಯೂಶ್ಯಲಿ ಆ ಸೊ ಅಲ್ಲ ಹಾಕೊಂಡ್ರೆ ಹಾಕ್ಕೋಬೋದು ಬಟ್ ನಾನು ಹಾಕೊಳಲ್ಲ ಓಕೆ ಹು ಸೊ ಇಷ್ಟನ್ನ ನೀವು ಗ್ರೈಂಡ್ ಮಾಡ್ಕೊತೀರಾ ಫಸ್ಟ್ ಗೆ ಇದನ್ನ ಹಿಂಡಿ ಅಂತಾರ ಆ ಹಿಂಡಿ ಹಿಂಡಿ ಓಕೆ ಆದ್ರೆ ಹಿಂಡಿ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಅಲ್ಲ ಸ್ವಲ್ಪ ಉಪ್ಪು ಓಕೆ ಸ್ವಲ್ಪ ಉಪ್ಪನ್ನ ಕೂಡ ರುಬ್ಕೊಳಕ್ ಹಾಕೋತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹ್ಮ್ ಹ್ಮ್ ಓಕೆ ಸ್ವಲ್ಪ ಹಾಕೋಬೇಕು ಓಕೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಒಂಚಿ ಇದು ಪೂರ್ತಿ ಗ್ರೈಂಡ್ ಆಗೋದ್ ಬೇಡ ಹೌದಾ ಸ್ವಲ್ಪ ಓಕೆ ಲೆಕ್ಕ ಈ ತರ ಓಕೆ ನೋಡ್ತಾ ಇದೀವಲ್ಲ ತರಿತರಿಯಾಗಿ ರುಬ್ಕೋಬೇಕು ಇವಾಗ ಕಡ್ಲೆ ಹಿಟ್ಟನ್ನ ಎರಡು ಬೌಲ್ ಅಲ್ಲಿ ಎರಡು ಬೌಲ್ ಓಕೆ ಕೊಟ್ಟೀನಿ ಅಂದ್ರೆ ಒಂದೇ ಬೌಲ್ ಲೈಕ್ ಎರಡ್ ಬೌಲ್ ನ ಹಾಕೊಬೇಕು ಸೊ ಆ ಒಂದ್ ಅಳತೆಲಿ ನಾನ್ ಮಾಡ್ಕೋತಾರೆ ಸೊ ಇನ್ನೊಂದ್ ಬೌಲ್ ಕೊಡಿ ಮಿಕ್ಸ್ ಮಾಡ್ಕೊಳಕ್ಕೆ ಅಂದ್ರೆ ದೊಡ್ಡ ದೊಡ್ಡ ಬೌಲ್ ಅನ್ನ ಇದಾಗುತ್ತ ಹಾ ಸೊ ಎರಡ್ ಬೌಲ್ ಹಾಕೊಳ್ಳೋಣ ನಾವು ಅಳತೆಗೆ ಓಕೆ ಸೊ ಆ ಅಳತೆಲಿ ನಾವ್ ಮಾಡ್ತಾ ಇರೋದು ಎರಡ್ ಬೌಲ್ ಕಡ್ಲೆ ಹಿಟ್ಟು ಹಾ ಅಲ್ವಾ ಎಸ್ ಎರಡ್ ಬೌಲ್ ಕಡ್ಲೆ ಹಿಟ್ಟನ್ನ ಅಲ್ಲ ಇನ್ನೊಂದ್ ಬೌಲಿಗೆ ತಗೋತಾ ಇದ್ದಾರೆ ತಿಂಡಿ ರೆಡಿ ಆಗಿದೆ ಈಗ ನೀವು ಮಾಡ್ಕೋತಾ ಇರೋದೇನು ಇವಾಗ ನಾನು ಮಾಡ್ತಾ ಇರೋದು ಲೈಕ್ ಬಿಫೋರ್ ಒಗ್ಗರಣೆ ಹಾಕಕ್ಕಿಂತ ಮುಂಚೆ ಆ ನಾವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಇದು ಅಷ್ಟೇ ಇವಾಗ ಎರಡ್ ಬೌಲ್ ತಗೊಂಡಿದೀವಲ್ಲ ಇದಕ್ಕೆ ಮೂರರಿಂದ ನಾಲ್ಕು ಕಪ್ ಹಾಕೋಬೇಕು ಸೇಮ್ ಸೇಮ್ ಸೈಜ್ ಅಲ್ಲಿ ಇನ್ನೊಂದು ಬೌಲ್ ಕೊಡ್ಲಾ ಅದೇ ಕೊಡ್ತೀವಿ

ಬಾಂಡ್ ಇಡ್ಲಾ ಯಾ ಒಂದು 5 ರಿಂದ 6 ಸ್ಪೂನ್ ಒಂದು 5 ರಿಂದ 6 ಸ್ಪೂನ್ ಆಯಿಲ್ ನ ಹಾಕೊಂಡಿದ್ದಾರೆ ಓಕೆ ಈಗ ಎಣ್ಣೆ ಕಾದಿದ್ಯಾ ಸೋ ಇದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಬಿಸಿ ಆಯ್ತು ಅದಾದ್ಮೇಲೆ ಈಗ ಸಾಸಿವೆ ಹಾಕಿದ್ದಾರೆ ಸಾಸಿವೆ ಸಿಡಿತಾ ಇದೆ ಅದಾದ್ಮೇಲೆ ಈರುಳ್ಳಿ ಈರುಳ್ಳಿ ಎಷ್ಟು ತಗೊಂಡಿದ್ದೀರಾ ಉಳ್ಳಾಗಡ್ಡಿ ನಮ್ಮ ಕಡೆ ಉಳ್ಳಾಗಡ್ಡಿ ಅಂತ ಕರೀತಾರಲ್ಲ ಉಳ್ಳಾಗಡ್ಡಿ ಒಂದು ಒಂದು ಸಾಕು

ತುಂಬಾ ಈಜಿ ಇದು ಅಂದ್ರೆ ಈಗ ಬ್ಯಾಚುಲರ್ಸ್ ಇರ್ತಾರಲ್ಲ ಸೊ ಅವ್ರಿಗೆ ಒಂದೇ ಸ್ಥಿ ಪಟ್ಟ ಅಂತ ಏನಾದ್ರು ಮಾಡ್ಕೋಬೇಕಂದ್ರೆ ಇದು ಬೆಸ್ಟ್ ಕರೆಕ್ಟ್ ಮತ್ತ ಇದು ಎರಡ್ ಮೂರ್ ದಿನ ಇಟ್ಕೊಂಡು ತಿನ್ಬೋದು ತಿನ್ಬೋದ ಸೊ ಇದಕ್ಕೆ ಬೇಕಂದ್ರೆ ಮತ್ತೆ ಮೆಣಸಿನಕಾಯ್ನ ಕಟ್ ಮಾಡು ಹಾಕ್ಬೋದು ಸೊ ಅದು ಅವಾಗ್ಲೇ ಹಾಕಿದ್ವಲ್ಲ ಅಷ್ಟು ಆಗ್ಬೋದು ಸೊ ಜಾಸ್ತಿ ಖಾರ ಬೇಕಂದ್ರೆ ಹಂಗ್ ಮಾಡ್ಕೋಬೋದು ಚಿಟ್ಕೆ ಅರಿಶಿನ ಅರ್ಧ ಸ್ಪೂನ್ ಹಾ ಓಕೆ ಸೊ ಒಂದ್ ಚಿಟ್ಕೆ ಹಿಂಗ್ ಹಾಕೋತಾ ಇದೀನಿ ಸೊ ಇವಾಗ ಹುಣಸೆಹಣ್ಣು ನೆನೆ ಇಟ್ಟಿದೀನಿ ಸೊ ಇದು ಅಷ್ಟೇ ಒಂದು ಮೂರ್ ಸ್ಪೂನ್ ಹ್ಮ್ ಹ್ಮ್ ಇವಾಗ ಬೆಲ್ಲ ಹಾಕೋತಾ ಇದೀನಿ ಓಕೆ ಇದು ಅಷ್ಟೇ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಒಂದ್ ಎರಡು ಸ್ಪೂನು ಒಂದ್ ಹಿಡಿನೂ ಓಕೆ ಬೆಲ್ಲ ಏನು ಹಾಕೋದು ನೀತು ಬೆಲ್ಲ ಅಂದ್ರೆ ಲೈಕ್ ಹುಳಿ ಮತ್ತೆ ಬೆಲ್ಲ ಸೇರಿದಾಗ ಅದೊಂದು ಟೇಸ್ಟ್ ಕೊಡುತ್ತೆ ಒಳ್ಳೆ ಫ್ಲೇವರ್ ಒಳ್ಳೆ ಟೇಸ್ಟ್ ನಿಜ ಸೊ ಹಾಗೆ ಸೊ ಅದಾದ್ಮೇಲೆ ಅವಾಗ್ಲೇ ನಾವು ಕಡಲೆ ಇಟ್ಟಿ ಇದನ್ನ ಮಾಡಿ ನೀರ್ ಹಾಕಿ ಕಲಸಿ ಇಟ್ಕೊಂಡಿದ್ವಲ್ಲ ಸೊ ಇವಾಗ ಹಾಕೋಬೇಕು ಇದನ್ನ ಸ್ಲೋ ಆಗಿ ಹಾಕೋಬೇಕು ಯಾಕಂದ್ರೆ ಗಂಟ ಆಗೋ ಚಾನ್ಸಸ್ ಇರುತ್ತೆ ಬಿಸಿಗೆ ಆಗ್ತಾ ಇರೋದ್ರಿಂದ ಸೊ ಇದ್ರಲ್ಲಿ ಮೇನ್ ಏನಂದ್ರೆ ಲೈಕ್ ನಾವು ಇದನ್ನ ಈ ತರ ಇದನ್ನ ಮಾಡ್ತಿರ್ಬೇಕು ಸೊ ಇದರಲ್ಲಿ ಮೇನ್ ಏನಂದ್ರೆ ಲೈಕ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನ ಅಳ್ಳಾಡಿಸ್ತಾ ಇರ್ಬೇಕು ಅಂದ್ರೆ ಗಟ್ಟಿ ಆಗ ತನಕ ಗಂಟ ಆಗದಿರೋ ರೀತಿ ಅದನ್ನ ನೀಟಾಗಿ ಅಲ್ಲಾಡಿಸ್ತಾ ಇರ್ಬೇಕು ಇವಾಗ ಕೊನೆ ಹಂತಕ್ಕೆ ಬಂದಿದೆ ಫೈನಲ್ ಸ್ಟೇಜ್ ತಲುಪಿದೆ ಓಕೆ ಜುಣಕ ನೋಡಿ ಎಷ್ಟು ನೀರಾಗಿ ಮಾಡ್ಕೊಂಡ್ರು ಎಷ್ಟು ಗಟ್ಟಿ ಆಗಿದೆ ಹೌದು ಸೊ ಅವಾಗ್ಲೂ ಉಪ್ಪು ಹಾಕೊಂಡಿದ್ದೆ ಸೊ ಇವಾಗ ಒಂದ್ ಸ್ವಲ್ಪ ಹ್ಮ್ ಸೊ ಅದೊಂದು ಒಂದು ಚಿಟ್ಕೆ ಒಂದು ಚಿಟ್ಕೆ ಚಿಟ್ಕೆ ತಕ್ಕಷ್ಟು ನೀತು ಅವರ ಜುಣಕ ಸೊ ಇದು ರೆಡಿ ಆಗಿದೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದು ಮಾಡ್ತಿರ್ತೀವಲ್ಲ ಇದು ತಳ ಹಿಂಗ್ ಹಿಂಗ್ ಇದಾಗ್ತಿರ್ಬೇಕು ಏನಂತಾರೆ ತಳ ಹಿಡಿಬಾರ್ದು ತಳ ಹಿಡಿಬಾರ್ದು ಅಂದ್ರೆ ಇದು ಅಂಟಬಾರ್ದು ಅಂಟಬಾರ್ದು ಸೊ ಇವಾಗ ಆಗಿದೆ ಅಂತ ಅರ್ಥ ಓಕೆ ಇದು ಯಾವಾಗ ತಳ ಹಿಡಿಯಲ್ವೋ ಅವಾಗ ಆಗಿದೆ ಅಂತ ಅರ್ಥ ಸೌಟಿಗೆ ಏನಾದ್ರು ಅಂಟ್ತಾ ಇದ್ರೆ ಅದನ್ನ ನಾವು ಬಾಡಿಸ್ಬೇಕು ಸ್ಮೆಲ್ಲು ಹೋಗಿದೆ ಅಂತ ಅರ್ಥ ಇದೆ ಓಕೆ ನೀತು ಅವರ ಉತ್ತರ ಕರ್ನಾಟಕ ಘಮ ಘಮ ಹೋಟೆಲ್ ಸ್ಟೈಲ್ ಜುಡ್ಕ ರೆಡಿ ಆಗಿದೆ ಅದಾದ್ಮೇಲೆ ಇದಕ್ಕೆ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕೋತಾ ಇದೀರಾ ಸ್ವಲ್ಪ ಜಾಸ್ತಿ ಏನ್ ಸ್ವಲ್ಪ ತುಪ್ಪ ತೊಗೊಂಡು ನೀಟಾಗಿ ಕೈಗೆ ಸ್ವಲ್ಪ ತುಪ್ಪ ತೊಗೊಂಡು ನೀಟಾಗಿ ಅದನ್ನ ಸೆಟ್ಲ್ ಮಾಡ್ತಾ ಇದ್ದಾರೆ ಆ ಗಸಗಸೆ ಗಸಗಸೆ ಸ್ವಲ್ಪ ತೊಗೊಂಡು ಉದುರಿಸ್ತಾ ಇದೀರಲ್ಲ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಸುದಾದ್ಮೇಲೆ ಎಳ್ಳು 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 ಅಷ್ಟೇ ಇದು ಮಸ್ಟ್ ಇದು ಸೊ ಹ್ಮ್ ಸದಾದ ಮೇಲೆ ಸ್ವಲ್ಪ ತೆಂಗಿರಿ ತೆಂಗಿನ್ ತುರಿ ಕೊಬ್ಬರಿ ತುರಿ ಅಥವಾ ತೆಂಗಿನ ತುರಿ ತೆಂಗಿನ ತುರಿ

ಎಷ್ಟು ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದ ಘಮ ಘಮ ಹೋಟೆಲ್ ಸ್ಟೈಲ್ ಜುಣ್ಕಾ ರೆಡಿ ಮಾಡಿದ್ದಾರೆ ತಿನ್ನೋದಕ್ಕೆ ನಾನಂತೂ ಸಿದ್ಧವಾಗಿ ನಿಂತಿದ್ದೀನಿ ಆದರೆ ನೀತು ಅವರು ಈ ಜುಣಕಾನ ಹೇಗೆ ಮಾಡಿದ್ರು ಅಂತ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಬಿ ಜುಣಕ ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರಿಗೆ ಎಂಟು ಹಸಿಮೆಣಸಿನಕಾಯಿ ಒಂದು ಹಿಡಿ ಕರಿಬೇವು ಎಂಟು ಎಸಳು ಬೆಳ್ಳುಳ್ಳಿ ಒಂದು ಚಮಚ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ನಂತರ ಎರಡು ಬೌಲ್ ಕಡಲೆ ಹಿಟ್ಟು ನಾಲ್ಕು ಕಪ್ ನೀರು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು ಒಂದು ಪ್ಯಾನಿಗೆ ಆರು ಚಮಚ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ ಸಾಸಿವೆ ಒಂದು ಈರುಳ್ಳಿ ಹಾಕಿ ಬಾಡಿಸಿಕೊಳ್ಳಬೇಕು ನಂತರ ರುಬ್ಬಿದ ಮಸಾಲೆಯನ್ನು ಸೇರಿಸಿ ಜೊತೆಗೆ ಅರ್ಧ ಚಮಚ ಅರಶಿನ ಚಿಟಿಕೆ ಇಂಗು ಮೂರು ಚಮಚದಷ್ಟು ಹುಣಸೆಹಣ್ಣಿನ ರಸ ಎರಡು ಚಮಚ ಬೆಲ್ಲ ಮತ್ತು ಕಡಲೆ ಹಿಟ್ಟಿನ ನೀರು ಸೇರಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಂಡು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬೆರೆಸಿಕೊಳ್ಳಬೇಕು ಕೊನೆಯದಾಗಿ ಒಂದು ಪ್ಲೇಟಿಗೆ ತುಪ್ಪ ಸವರಿ ಅದರ ಮೇಲೆ ಬೇಯಿಸಿಕೊಂಡಿರುವ ಕಡಲೆ ಹಿಟ್ಟನ್ನು ಹಾಕಿ ಅದರ ಮೇಲೆ ಗಸಗಸೆ ಎಳ್ಳು ಮತ್ತು ಕೊಬ್ಬರಿ ತುರಿ ಹಾಕಿದರೆ ರುಚಿಕರವಾದ ಜುಣಕ ಸವಿಯಲು ಸಿದ್ಧ ನೀತು ನಾನು ಅವಾಗ್ಲೇ ಹೇಳಿದ್ನಲ್ವಾ ನಮ್ಮೂರ್ ಸೈಡ್ ರೊಟ್ಟಿ ಹುರುಳಿ ಜುಂಕ ಅಂತ ಮಾಡ್ತಾ ಇದ್ರು ಅದನ್ನ ರೊಟ್ಟಿಲ್ ತಿಂತಾ ಇದ್ವಿ ಬಟ್ ಈ ತರ ಗಸಗಸೆ ಎಳ್ಳು ಕೊಬ್ಬರಿ ತುರಿ ಎಲ್ಲಾ ಹಾಕಿ ಏನೋ ಸ್ವಲ್ಪ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ ಹೇಗ್ ತಿನ್ನೋದು ಇದನ್ನ ಇದನ್ನ ನೀವು ರೊಟ್ಟಿ ಜೊತೆಗೂ ತಿನ್ಬಹುದು ಚಪಾತಿ ಜೊತೆಗೂ ತಿನ್ಬಹುದು ಮತ್ತೆ ಅನ್ನ ರಸಂ ಜೊತೆಗೆ ಈಗ ಹೆಂಗೆ ನೀವು ಪಾಪಾಡು ಮತ್ತೆ ಬಜ್ಜಿ ತಿಂತಿರಲ್ಲ ಅದ್ರ ಜೊತೆಗೂ ತಿನ್ಬಹುದು ನೆಂಚ್ಕೊಂಡು ಇಟ್ಸ್ ಲೈಕ್ ಆಲ್ ರೌಂಡ್ ಹೆಂಗ್ ಬೇಕಾದ್ರೂ ತಿನ್ಬಹುದು ಹಂಗೇನು ತಿನ್ಬಹುದು ಹೌದಾ

ತಿನ್ನಕ್ ಹೆಂಗಿದೆಯಲ್ವ ಗೊತ್ತಿಲ್ಲ ನೋಡಕ್ ಅಂತೂ ಆಸಮ್ಮ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದೀರ ನೀತು ಟೇಸ್ಟ್ ಮಾಡೋಣ ಉತ್ತರ ಕರ್ನಾಟಕದ ಘಮ ಘಮ ಹೋಟೆಲ್ ಸ್ಪೆಷಲ್ ಜುನ್ಕರ ನೀತು ಮಾಡ್ಕೊಟ್ಟಿದ್ದಾರೆ ಟೇಸ್ಟ್ ಮಾಡ್ತೀನಿ ನಿಜ ಹೇಳಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನೇ ಬೇರೆ ಹೇಳುದಿಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಆ ಇದ್ರೆ ಆ ಗಸಗಸೆ ಬಾಯಿಗೆ ಸಿಗ್ತಾ ಇದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತೆ ಹುಣ್ಸೆ ಹುಳಿ ಎಲ್ಲ ಮಿಕ್ಸ್ ಆಗಿ ಒಂದ್ ಒಳ್ಳೆ ಫ್ಲೇವರ್ ಹೌದು ಬೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಿ ತುಂಬಾ ಇಂದ ನೀಟಾಗಿ ಆ ಫಿನಿಶಿಂಗ್ ಎಲ್ಲ ನೀಟ್ ಆಗಿತ್ತು ನೋಡೋರ್ಗೆ ಏ ಎಷ್ಟ್ ನೀಟಾಗಿ ಮಾಡಿದಾರಪ್ಪ ನಾವು ಟ್ರೈ ಮಾಡ್ಬೇಕಂತ ಅನಿಸ್ತು ನೀತು ನೀವು ಬಂದಿದ್ದು ನಂಗೆ ತುಂಬಾ 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 ಖುಷಿ ಆಯಿತು ತುಂಬಾ ಚೆನ್ನಾಗಿರೋ ಜುಣ್ಕ ತೋರಿಸ್ಕೊಟ್ರಿ ನಾನು ಫಸ್ಟ್ ಟೈಮ್ ಇದನ್ನ ರೆಸಿಪಿನ ನೋಡಿದ್ದು ಮತ್ತೆ ಟ್ರೈ ಮಾಡಿದ್ದು ತಿಂದಿದ್ದು ಇದೆ ತರ ಬರ್ತಾ ಇರಿ ನಮ್ ಶೋ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನನಗೂ ಕೂಡ ತುಂಬಾ ಖುಷಿ ಆಯ್ತು ಅಂದ್ರೆ ಲೈಕ್ ನಿಮ್ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಗೊತ್ತೇ ಆಗಲಿಲ್ಲ ಅಡಿಗೆ ಮಾಡಿದ್ದು ಸೊ ಸೋ ನೈಸ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸ್ವೀಟ್ ಆಫ್ ಯು ನೀತೂರು ಬಂದ್ರು ಉತ್ತರ ಕರ್ನಾಟಕದ ಘಮ ಘಮ ಹೋಟೆಲ್ ಸ್ಪೆಷಲ್ ಜುಣ್ಕನ ಮಾಡ್ಕೊಟ್ರು ಸಖತ್ ಆಗಿತ್ತು ನಾನಂತೂ ಸವಿರುಚಿಲ್ ಟೇಸ್ಟ್ ಮಾಡಿದೆ ನೀವು ಈ ತರ ಟೇಸ್ಟ್ ಮಾಡ್ಬೇಕು ಅಂತಂದ್ರೆ ಒಂದಾ ಮನೇನಲ್ಲಿ ಮಾಡಿ ನೀತೂರ್ ತೋರ್ಸ್ಕೊಟ್ಟಿದ್ರಲ್ಲ ಇನ್ನೊಂದಾ ನಿಮ್ ಕಷ್ಟ ಆಯ್ತಾ ಟೈಮ್ ಇಲ್ವಾ ಉತ್ತರ ಕರ್ನಾಟಕದ ಘಮ ಘಮ ಹೋಟೆಲ್ ಗೊತ್ತಲ್ವಾ ಅಲ್ಲಿಗೆ ಹೋಗಿ ಈ ತರದ ಜುಣಕನ ತಿನ್ನಿ ನಂತರ ಕಳೆದು ಹೋಗಿ ನೀವ್ ನೋಡ್ತಾ ಇದೀರ ಸವಿರುಚಿ ಸೀಸನ್ ತ್ರೀ ಪಾರ್ಟ್ ಬೈ ಆರೋಗ್ಯ ಮೆಲ್ಕ್ ಅಂಡ್ ಕ್ಯಾಡ್ ಈಗ ತಗೊಂಡ ಒಂದು ಸಣ್ಣ ಬ್ರೇಕ್ ಬ್ರೇಕ್ ಆದ್ಮೇಲೆ ಇನ್ನೊಂದು ಸೂಪರ್ ಆಗಿರೋ ಅಡಿಗೆನಾ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸವೃಚಿ ಸೀಸನ್ 3 పార్ಟ್ 5 ಆರೋಗ್ಯ ಮಿಲ್ಕ್ ಅಂಡ್ ಕಾರ್ಡ್ ನಮ್ಮ ಅಡುಗೆ ಮನೆ ಔಷಧಾಲಯ ಆರೋಗ್ಯ ಅಡಿಗೆಗೆ ಸ್ವಾಗತ. ಇವತ್ತು ನಮ್ಗೆಲ್ಲ ಆರೋಗ್ಯ ಅಡಿಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಡೈಟೇಷಿಯನ್ ಕುಸುಮಾ. ಲೆಟ್ಸ್ ವೆಲ್ಕಮ್ ಕುಸುಮಾ. ಹಾಯ್ ಹಾಯ್ ವೆಲ್ಕಮ್ ಟು ಸವೃಚಿ ಬಸವ ಜಯಂತಿಯ ಹಾರ್ದ ಶುಭಾಶಯಗಳು ಅಕ್ಷಯ ತೃತೀಯ ಶುಭಾಶಯಗಳು ನಿಮ್ಗೂ ಕೂಡ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು ಕೂಡ ಹಾಗೂ ಸಮಸ್ತ ವೀಕ್ಷಕರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ನಾವು ಚಿನ್ನ ಬೆಳ್ಳಿ ಪರ್ಚೇಸ್ ಮಾಡಿ ಅಂತ ನಾನು ಹೇಳೋದಿಲ್ಲ ಸೊ ಸಮೃದ್ಧಿ ಅಂತ ಅಂದ್ರೆ ಆರೋಗ್ಯವನ್ನ ಇಟ್ಸ್ ಗ್ರೇಟ್ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೀನಿ ಇಟ್ಸ್ ಈಕ್ವಲ್ ಟು ಕೊಯ್ನೂರ್ ವಜ್ರ ಓಕೆ ಸೊ ನೀವು ಆರೋಗ್ಯ ಕಳ್ಕೊಂಡ್ರೆ ಎಲ್ಲವನ್ನ ಕಳ್ಕೊಂಡಾಗೆ ಇಫ್ ಯು ಚಿನ್ನ ಕಳ್ಕೊಂಡ್ರೆ ವಾಪಸ್ ಪಡ್ಕೋಬಹುದು ಐಶ್ವರ್ಯ ಕಳ್ಕೊಂಡ್ರು ಮರಳಿ ಪಡ್ಕೋಬಹುದು ಆದ್ರೆ ಆರೋಗ್ಯ ಅನ್ನೋದು ಕಳ್ಕೊಂಡ್ರೆ ಅಸಾಧ್ಯ ಒಂದು ಸರಿ ಜೀವನ ಪರ್ಯಂತದಲ್ಲಿ ನಾವು ತುಂಬಾ ಸಫರ್ ಆಗ್ಬೇಕಾಗತ್ತೆ ಆರೋಗ್ಯ ಸಾಮಾನ್ಯ ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸ್ ಅಂದ್ರೆ ಸ್ವೀಟ್ ಆಗಿ ಕನ್ಸಿಡರ್ ಮಾಡ್ತಾರೆ ಅದನ್ನ ನಮ್ಮ ಇಂಡಿಯನ್ ಇದ್ರಲ್ಲಿ ಬೇಸ್ಬಿಟ್ಟು ತಿನ್ನೋದೇ ಜಾಸ್ತಿ ಅದನ್ನ ಬಟ್ ತರ್ಕಾರಿ ಅಂತ ಯಾರು ಕನ್ಸಿಡರ್ ಮಾಡಲ್ಲ ಎಷ್ಟೋ ಜನ ಇದನ್ನ ಬೇಯಿಸ್ಬಿಟ್ಟು ತಿನ್ನೋದ್ರಿಂದ ಒಂಥರ ಸಾಫ್ಟ್ ಸಾಫ್ಟ್ ಇರುತ್ತೆ ಬಟ್ ನಾವ್ ಆಗಿ ಅದನ್ನ ತಿನ್ನೋದ್ರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಓಕೆ ಈ ಗೆಣಸ್ ತಿನ್ನೋದ್ರಿಂದ ಏನ್ ಅನುಕೂಲ ಆಗುತ್ತೆ ಆರೋಗ್ಯದಲ್ಲಿ ಯಾವ ತರದ ಬದಲಾವಣೆಗಳಾಗತ್ತೆ ನಮ್ಮ ಬಾಡಿಯಲ್ಲಿ ಸೊ ಈಗ ಕ್ಯಾನ್ಸರ್ ಕಾರಕ ಅಂದ್ರೆ ಕ್ಯಾನ್ಸರ್ನ ಉತ್ಪತ್ತಿ ಮಾಡುವಂತಹ ಜೀವಕೋಶಗಳ ಮಲ್ಟಿಪ್ಲಿಕೇಶನ್ ಆಗುತ್ತಲ್ಲ ಅದನ್ನ ನಾವು ಹೇಗೆ ತಡ್ಕೊಳ್ಬಹುದು ಈ ಒಂದು ಸಿಹಿ ಗೆಣಸಲ್ಲಿ ಇರುವಂತಹ ವಿಟಮಿನ್ ಎ ಆಗ್ಬಹುದು ಸಿ ಆಗ್ಬಹುದು ಬಿ ಟು ಬಿ ಸಿಕ್ಸ್ ಆಗ್ಬಹುದು ಸೊ ಇದರಿಂದ ನಮಗೆ ಈ ಕ್ಯಾನ್ಸರ್ ಅನ್ನ ನಿಯಂತ್ರಿಸುವಂತಹ ಎಲ್ಲಾ ಪೌಷ್ಟಿಕಾಂಶಗಳು ಜೀವಸತ್ವಗಳು ಇದರಲ್ಲಿ ಸೊ ಹಾಗಾಗಿ ದ ಬೆಸ್ಟ್ ಹೆಲ್ದಿ ಮೆಡಿಸನ್ಸ್ ಅಂತ ನಾವು ಹೇಳಬಹುದು ಸೂಪರ್ ಹಾಗಾದ್ರೆ ಶುರು ಮಾಡೋಣ ಖಂಡಿತ ಓಕೆ ವೀಕ್ಷಕರೇ ಹಾಗಾದ್ರೆ ಉಪ್ಪೇರಿ ಸ್ನಾಕ್ಸ್ ಮಾಡೋದಕ್ಕೆ ಏನಿಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ ಉಪ್ಪೇರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಸಿಹಿ ಗೆಣಸು ಕಾಲು ಚಮಚ ಅರಿಶಿನ ಕಾಲು ಚಮಚ ಕಾಳು ಮೆಣಸಿನ ಪುಡಿ ಅರ್ಧ ಚಮಚ ಖಾರದ ಪುಡಿ ಎರಡು ಚಮಚ ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗಾದ್ರೆ ಉಪ್ಪೇರಿ ಸ್ನಾಕ್ಸ್ ನ ಶುರು ಮಾಡ್ಬಿಡೋಣ ಖಂಡಿತ ಫಸ್ಟ್ ಏನ್ ಕೊಡ್ಲಿ ಮಿಕ್ಸಿಂಗ್ ಬೌಲ್ ಕೊಡಿ ಓಕೆ ಇಲ್ಲಿ ಸ್ಕಿನ್ ನ ರಿಮೂವ್ ಮಾಡಿದೀವಿ ಸೊ ಬೇಕಾದ್ರೆ ಯೂಸ್ ಮಾಡಬಹುದು ಅದೇ ಅಂದ್ರೆ ಸಾಮಾನ್ಯ ಸಿಹಿ ಗಿಣಸ ನೀವು ಹಾಗೆ ರಾ ತಿಂದಿದ್ದೀರಾ ಅದನ್ನ ತಿಂದಿದೀನಿ ತಿಂದಿದೀನಿ ನಾನು ನಮ್ಮೂರಲ್ಲೆಲ್ಲ ನಾವು ಸಂತೆ ಹೋದಾಗೆಲ್ಲ ಗೆಣಸ್ತಾ ತರ್ತಾ ಇದ್ವಿ ಓಕೆ ಅವಾಗ ಹಂಗೆ ಮನೇಲಿ ಬಂದ್ ತೊಳ್ಕೊಂಡ್ಬಿಟ್ಟು ಹಂಗೆ ತಿಂತಾ ಇದ್ವಿ ಅದೊಂಥರ ನೀವ್ ತಿನ್ಬೇಕಾದ್ರೆ ಅದು ಲಾವ ಐ ಮೀನ್ ಸಲೈವ ಉತ್ಪತ್ತಿ ಆಗುತ್ತೆ ಗೊತ್ತಾ ಅದು ಸ್ಲೆಕ್ ತುಂಬಾ ತುಂಬಾ ಒಳ್ಳೇದು ಜೀರ್ಣಶಕ್ತಿಗೆಲ್ಲ ಸೊ ಇದನ್ನ ಹಾಗೆ ಕಚ್ಚಾ ಆಗಿ ತಿನ್ಬಹುದು ಸೊ ಇದನ್ನ ಸ್ವಲ್ಪ ನಾವು ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಟರ್ಮರಿಕ್ ಪೌಡರ್ ಒಂಥರ ಕ್ರಂಚಿ ಕ್ರಂಚಿ ಆಗಿರತ್ತೆ ಚೆನ್ನಾಗಿರುತ್ತೆ ಕಾಳು ಮೆಣಸಿನ ಪಿಡಿ ಹಾಕೊಳ್ತಾ ಇದೀನಿ ಅಂದ್ರೆ ಈಗ ಕೆಲವೊಬ್ರು ತಿಂದ್ರೆ ವಾಯು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅನ್ನೋದಾದ್ರೆ ಈ ಕಾಳು ಮೆಣಸಿನ ಪುಡಿ ತಗೊಂಡ್ರೆ ಈಸಿ ಕಾಳು ಮೆಣಸು ಪುಡಿ ಒಂದು ಸ್ವಲ್ಪ ಕೇಸ್ ತಗೊಂಡ್ರೆ ಸಾಕು ಕಾಲ್ ಸ್ಪೂನ್ ಇದು ಅಚ್ಕಾರ್ದ ಪಿಡಿ ಸ್ವಲ್ಪ ಖಾರ ಖಾರವಾಗಿರ್ಲಿ ಟೇಸ್ಟೇ ಇರಲಿ ಅಂತ ಸ್ವಲ್ಪ ಅಂದ್ರೆ ಒಂದು ಕಾಲ್ ಒಂದ ಹಾಫ್ ಟಿ ಸ್ಪೂನ್ ಹ್ಮ್ ಒಂದ್ ಆರ ಸ್ಪೂನ್ ಇದಕ್ ಸ್ವಲ್ಪ ಬೈಂಡಿಂಗ್ ಏಜೆಂಟ್ ಅಂತ ಚಿರೋಟಿ ರವೆ ಓ ಚಿರೋಟಿ ರವೆ ಹ್ಮ್ ಅದನ್ನ ಏನು ಹುರ್ಕೊಂಡಿರೋದೆನ್ ಸೊ ಇದನ್ನ ಜಸ್ಟ್ ಮಿಕ್ಸ್ ಮಾಡೋಣ ಸ್ವಲ್ಪ ಆಯಿಲ್ ಕೊಡಿ ಅಂಟಬೇಕಲ್ಲ ಸೊ ಎಣ್ಣೆ ಎಷ್ಟು ತಗೋಬೇಕು ಕುಸ್ಮವ್ರೆ ಸ್ವಲ್ಪ ಇದಕ್ಕೆ ಒಂದು ಒಂದು ಸ್ಪೂನ್ ಅಲ್ಲ ಒನ್ ಸ್ಪೂನ್ ಸಾಕು ಒನ್ ಟೀ ಸ್ಪೂನ್ ಎಲ್ಲ ಹಾಕೊಂಡ್ವಿ ಸಾಲ್ಟ್ ಒಂದು ಸ್ವಲ್ಪ ಸೊ ಮಿಕ್ಸ್ ತರೋಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ ಈಗ ಅದು ಸ್ಟಿಕ್ ಆಗ್ತಾ ಇದೆ ಅಂಟ್ತಾ ಇದೆ ಅಲ್ಲ ಸೊ ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ತಾಗೆ ಬಿಡ್ಬೇಕು ಈಗ ಇದನ್ನ ತರ್ಟಿ ಮಿನಿಟ್ಸ್ ಬಿಟ್ಟಿದೀವಿ ಸೊ ಇವಾಗ ಚೆನ್ನಾಗಿ ಬೈಂಡಿಂಗ್ ಆಗಿದೆ ಸೊ ಈಗ ನಾವ್ ಇದನ್ನ ತವಾ ಫ್ರೈ ಕೂಡ ಮಾಡಬಹುದು ಅಥವಾ ಬೇಡ ಅಂದ್ರೆ ಶಾಲು ಫ್ರೈ ಮಾಡಬಹುದು ಸೊ ಇವಾಗ ತವಾ ಫ್ರೈ ಮಾಡ್ತೀವಿ ರವೆ ಎಲ್ಲ ಹಾಕಿರೋದ್ರಿಂದ ಕ್ರಿಸ್ಪಿ ಆಗಿ ಕ್ರಿಸ್ಪಿ ಆಗಿರುತ್ತೆ ಸೊ ತವಾ ಕಾದಿದೆ ಅನ್ಸತ್ತೆ ಸ್ವಲ್ಪ ಆಯಿಲ್ ಕೊಡಿದೀನಿ ಕಾದಿರೋಂತಹ ತವಾಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಸಾಕು ಥರ್ಟಿ ಮಿನಿಟ್ಸ್ ಅದನ್ನ ಮ್ಯಾರಿನೇಟ್ ಮಾಡಿ ಹೌದು ಅದಾದ್ಮೇಲೆ ಇವಾಗ ಕಾದಿರುವಂತಹ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಕಡಿಮೆ ಟೈಮ್ ಅಲ್ಲಿ ಮಾಡಬಹುದು ಹೆಲ್ದಿ ಸ್ನಾಕ್ಸ್ ಇದು ಈ ಮಕ್ಕಳೆಲ್ಲ ಸಾಮಾನ್ಯ ಹೊರಗಡೆ ಅಂಗಡಿಯಲ್ಲಿ ತಿಂತಾರೆ ಅದು ನಾಟ್ ಹೆಲ್ದಿ ಅದ್ರ ಬದಲು ಸ್ವಲ್ಪ ಕ್ರಂಚಿ ಆಗಿ ಅವ್ರಿಗೆ ನಾವು ಮನೇಲೆ ಮಾಡ್ಕೊಟ್ರೆ ಖುಷಿಯಾಗಿ ತಿಂತಾರೆ ಅಂತ ಅಭ್ಯಾಸ ಮಾಡ್ಸಿ ಬಿಡ್ಬೇಕು ಹಾ ಸೊ ಮತ್ತೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬೇಕಲ್ಲ Smarajšto, babi, kido. Salj pa bravniš, padre Sako. ಇಷ್ಟೇ ಸಿಂಪಲ್ ಈಗ ಇದೆಲ್ಲ ಕೋಟಿಂಗ್ ಆಗಿದೆ ಎಲ್ಲ ಚೆನ್ನಾಗಿ ಸೊ ತರ್ಟಿ ಮಿನಿಟ್ಸ್ ಬಿಟ್ಟು ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಅದು ಇಟ್ಕೊಳುತ್ತೆ ಎಲ್ಲ ಉಪ್ಪು ಖಾರ ಎಲ್ಲ ಇದು ಸಿಹಿ ಗೆಣಸಾಗಿರೋದ್ರಿಂದ ಸ್ವೀಟ್ ಖಾರ ಅಂಡ್ ಸಾಲ್ಟಿ ಸೊ ಎಲ್ಲದು ಮಿಕ್ಸ್ ಆಗಿರುತ್ತೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಇವಾಗ ಸೊ ಒಂದ್ ಪ್ಲೇಟ್ ತಗೊಳ್ಳಿ ಸರಿ ಜನ ಬಸವ ಜಯಂತಿ ದಿನ ನಿಮಗೆ ಸ್ವೀಟ್ ಅಂಡ್ ಸಾಲ್ಟ್ ಅಂಡ್ ಸ್ಪೈಸಿ ಇದು ಮೂರು ಮಿಕ್ಸ್ ಆಗಿರುವಂತಹ ಉಪ್ಪೇರಿ ಸ್ನಾಕ್ಸ್ ತಿನ್ಕೊಡ್ತಾ ಇದ್ದೀನಿ ಟೇಸ್ಟ್ ಮಾಡ್ಬಿಟ್ಟೆ ಹೇಳಿ ಹೇಗಿದೆ ಅಂತ ನನಗೆ ಈ ತರದ್ದು ಖಾರ್ ಖಾರವಾಗಿ ಏನಾದ್ರು ಇದ್ರೆ ಸಿಕ್ಕಾಪಟ್ಟೆ ಇಷ್ಟ ಟೇಸ್ಟ್ ಮಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಕುಸ್ಮಾ ಅವರು ಈ ಆರೋಗ್ಯ ಅಡುಗೆ ಉಪ್ಪೇರಿ ಸ್ನಾಕ್ಸ್ ನ ಹೆಂಗ್ ಮಾಡಿದ್ರು ಅಂತ ಒಂದ್ಸಲ ನೋಡ್ಮಾ ಉಪ್ಪೇರಿ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ ಗೆ ಕಟ್ ಮಾಡಿದ ಒಂದು ಸಿಹಿ ಗೆಣಸನ್ನು ಹಾಕಿಕೊಳ್ಳಿ ಜೊತೆಗೆ ಕಾಲು ಚಮಚ ಅರಶಿನ ಕಾಲು ಚಮಚ ಕಾಳು ಮೆಣಸಿನ ಪುಡಿ ಹಾಗೂ ಅರ್ಧ ಚಮಚ ಖಾರದ ಪುಡಿ ಎರಡು ಚಮಚ ಚಿರೋಟಿ ರವೆ ಒಂದು ಚಮಚ ಎಣ್ಣೆ ಸೇರಿಸಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೂವತ್ತು ನಿಮಿಷ ಮ್ಯಾರಿನೇಟ್ ಮಾಡಿದ ನಂತರ ತವದಲ್ಲಿ ಉರಿದರೆ ಆರೋಗ್ಯಕ್ಕೆ ಅನುಕೂಲವಾದ ಹಸಿಗಿಣಸಿನ ಉಪ್ಪೇರಿ ಸವಿಯಲು ಸಿದ್ಧ ಉಪ್ಪೇರಿ ಸ್ನಾಕ್ಸ್ ಮಾಡೋಣ ಚೆನ್ನಾಗಿದೆ ಸ್ಪೈಸಿ ಆಗಿದೆ ಕ್ರಿಸ್ಪಿ ಆಗಿದೆ ಕ್ರಂಚಿ ಆಗಿದೆ ಆ ರವೆ ಎಲ್ಲಾ ಬಾಯಿಗೆ ಸಿಗ್ತಾ ಇದೆ ನಿಜ ಸೊ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಬರ್ತಾ ಇರಿ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಕ್ವಿಕ್ ಆಗಿ ಹೆಲ್ದಿ ಆದಂತಹ ಎಮಿಡ್ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಉಪ್ಪೇರಿ ಸ್ನಾಕ್ಸ್ ನಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಜೊತೆಗೆ ತುಂಬಾ ಟೇಸ್ಟಿ ಆಗಿದೆ ಮಾಡೋದಕ್ಕೂ ಕೂಡ ತುಂಬಾನೇ ಈಸಿ ಹಾಗಾಗಿ ಟ್ರೈ ಮಾಡಿ ನೀವು ನೋಡ್ತಾ ಇದೀರಾ ಸಾವಿರ ಸೀಸನ್ ತ್ರೀ ಪಾರ್ಡ್ ಬೈ ಆರೋಗ್ಯ ಮೆಲ್ಕ್ ಅಂಡ್ ಕಾರ್ಡ್ ಈಗ ತಗೊಂಡ ಒಂದು ಸಣ್ಣ ಬ್ರೇಕ್ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಸಾವ್ ಸೀಸನ್ ತ್ರೀ ಪಾರ್ಡ್ ಬೈ ಆರೋಗ್ಯ ಮೆಲ್ಕ್ ಅಂಡ್ ಕಾರ್ಡ್ ಇವತ್ತಿನ ನಿಮ್ ಫೇವ್ರೆಟ್ ಸೆಗ್ಮೆಂಟ್ ಇತಿಹಾಸ ಪ್ರಸಿದ್ಧ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದಲ್ಲಿ ನಡೆಯೋ ಪ್ರತಿನಿತ್ಯ ದಾಸೋಹದ ಅಡುಗೆ ಹೇಗ್ ನಡೆಯುತ್ತೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ ಇಂದು ಬಸವ ಜಯಂತಿ ನಾಡಿಗೆ ದೊಡ್ಡ ಹಬ್ಬ ಬಸವಣ್ಣ ಎಂದರೆ ಒಂದು ತತ್ವ ಬಸವಣ್ಣ ಎಂದರೆ ಒಂದು ಜೀವನ ಮನುಷ್ಯನ ಜೀವನಕ್ಕೆ ಅತ್ಯಂತ ಉಪಯುಕ್ತವಾಗಿರತಕ್ಕಂತಹ ಮೆರುಗನ್ನು ಕೊಟ್ಟಂಥವರು ಬಸವಣ್ಣನವರು ಬಸವಣ್ಣನವರ ವಿಚಾರಧಾರೆಗಳನ್ನು ನಾವು ನಮ್ಮ ನಮ್ಮ ಮನಸ್ಸಿನಲ್ಲಿ ಅಳವಡಿಸಿ ಆಚರಿಸಿದರೆ ಅದ್ಭುತವಾದ ಜಗತ್ತನ್ನೇ ನಾವು ನಿರ್ಮಿಸಬಹುದು ಅಂತಹ ಬಸವ ಜಯಂತಿಯ ಈ ಒಂದು ಪರ್ವ ಕಾಲದಲ್ಲಿ ಇಂದು ನಮ್ಮ ಸಿದ್ಧಗಂಗಾ ಸುಕ್ಷೇತ್ರದಲ್ಲಿ ಬಸವಣ್ಣನವರ ವಿಚಾರಧಾರೆಗಳು ಹೇಗೆ ನಡೀತಾ ಇದ್ದಾವೆ ಎಂಬತಕ್ಕಂಥದ್ದನ್ನು ತಿಳಿಸುವುದಕ್ಕೆ ನಾನು ಅರ್ಶಿತನಾಗಿದ್ದೇನೆ ಸಿದ್ಧಗಂಗಾ ಮಠ ಇದು ಶಿಕ್ಷಣ ಕಾಶಿ ಎಂಬುದಾಗಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಇಲ್ಲಿ ದಾಸೋಹ ಎಷ್ಟು ಮುಖ್ಯವೋ ಶಿಕ್ಷಣವೂ ಕೂಡ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿದೆ ಹಸಿದ ಹೊಟ್ಟೆಗೆ ಅನ್ನ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನೆತ್ತಿಗೆ ಬುದ್ಧಿಗೆ ವಿದ್ಯೆಯನ್ನ ಕೊಡ್ತಕ್ಕಂಥ ಒಂದು ಉತ್ತಮ ಪವಿತ್ರ ಕಾರ್ಯ ನಮ್ಮ ಮಠದಲ್ಲಿ ನಡೀತಾ ಇದೆ ಇಲ್ಲಿ ಒಂದನೇ ತರಗತಿಯಿಂದ ಉನ್ನತ ವ್ಯಾಸಂಗದವರೆಗೂ ಕೂಡ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಶನ ವಸತಿ ಎಲ್ಲವನ್ನು ಕೂಡ ನಮ್ಮ ಸ್ವಾಮೀಜಿಯವರು ಉಚಿತವಾಗಿ ಕಲ್ಪಿಸಿಕೊಟ್ಟಿದ್ದಾರೆ ನಿಶುಲ್ಕವಾಗಿ ಯಾವುದೇ ಶುಲ್ಕವನ್ನು ಪಡೆಯದೆ ಮಕ್ಕಳಿಗೆ ಇಲ್ಲಿ ವಾಸ ಮಾಡುವುದಕ್ಕೆ ವ್ಯವಸ್ಥೆ ಇದೆ ಮತ್ತು ಊಟ ಮಾಡುವುದಕ್ಕೆ ಕೂಡ ವ್ಯವಸ್ಥೆ ಇದೆ ಯಾವುದೇ ಒಂದು ಲೋಪವಾಗದಂತೆ ಮಕ್ಕಳುಗಳು ತಮ್ಮ ಮನೆಯಲ್ಲಿ ಇರುವುದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಇಲ್ಲಿ ನೆಮ್ಮದಿಯಿಂದ ಸುಖ ಸಂತೋಷ ಆನಂದದ ರೀತಿಯಲ್ಲಿ ಕಳೀತಾ ಇದ್ದಾರೆ ಹೆಚ್ಚಿನದಾಗಿ ನಾವು ಭಾವಿಸಬಹುದು ಅಂತಂದರೆ ತಾಯಿಯ ಮಡಿಲಿನಲ್ಲಿ ಮಕ್ಕಳು ಯಾವ ರೀತಿ ಸುರಕ್ಷಿತವಾಗಿದ್ದಾರೋ ಆ ರೀತಿಯಲ್ಲಿ ನಮ್ಮ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಈಗ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಮಕ್ಕಳುಗಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ನೋಡಿ ಸರ್ ಇದರಲ್ಲಿ ಈಗ ಮೂರ್ ಸಾವಿರ ಜನಕ ಆಗುವಷ್ಟು ಸಾಂಬಾರನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ನಾವು ಆಗ್ಲೇ ನೋಡಿವಿ ನೀರನ್ನು ನೋಡಿ ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿ ಶುದ್ಧವಾದ ನೀರು ಬಿಟ್ಕೊಂಡು ಈ ನೀರನ್ನು ಕಾಯಿಸ್ಕೊಂಡ್ ಕಾಯಿಸ್ಕೊಂಡು ನೋಡಿ ಬೇಳೆಯನ್ನ ಇದಕ್ಕ ಹಾಕ್ತೀವಿ ಮೊದಲು ನೋಡಿ ಈ ತುಗರಿ ಬೇಳೆ ಜೊತೆಗೆ ಇವತ್ತಿನ ಸಾರಿಗೆ ವಿಶೇಷವಾಗಿ ಹೆಸರುಗಳನ್ನ ನಾವು ಹೆಚ್ಚಿನದಾಗಿ ಬಳಸ್ತಾ ಇದೀವಿ ಇದರಲ್ಲಿ ಒಂದು ಒಂದು ಇಪ್ಪತ್ತೈದು ಕೆಜಿ ಹೆಸರು ಕಾಳು ಇದೆ ಇದರಲ್ಲಿ ಸರ್ ಇದಕ್ಕೆ ಎಲ್ಲಾ ವಿಧವಾಗಿರತಕ್ಕಂತಹ ತರಕಾರಿಗಳನ್ನ ಬಳಸ್ತೀವಿ ಮುಖ್ಯವಾಗಿ ಇವತ್ತು ಹೆಸರು ಕಾಳನ್ನ ಹೆಚ್ಚಿನದಾಗಿ ಬಳಸಿದೀವಿ ಬೇಳೆ ಜೊತೆಗೆ ಒಂದೊಂದು ದಿವಸ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ವಿಧ ವಿಧವಾಗಿರ್ತಕ್ಕಂತಹ ಕಾಳುಗಳನ್ನು ಕೂಡ ನಾವು ಬಳಸಿ ಸಾಂಬಾರನ್ನ ಮಾಡ್ತೀವಿ ತರಕಾರಿ ಇಲ್ದಲೆ ನಾವು ಯಾವತ್ತೂ ಕೂಡ ಸಾಂಬಾರನ್ನ ಮಾಡಲ್ಲ ತರಕಾರಿ ಜೊತೆಗೆ ಹೆಚ್ಚಿನದಾಗಿ ಸೊಪ್ಪನ್ನ ನಾವು ಬಳಸ್ತೀವಿ ಈ ಪ್ರಸಾದದ ಮಹತ್ವ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಇದು ಊಟನೇ ಬೇರೆ ಪ್ರಸಾದವೇ ಬೇರೆ ಊಟ ಎಲ್ಲ ಕಡೆಯಲ್ಲಿ ಸಿಗುತ್ತೆ ಹೋಟ್ಲುಗಳಲ್ಲಿ ಸಿಗ್ತದೆ ಮನೆಗಳಲ್ಲಿ ಸಿಗ್ತದೆ ಅವೆಲ್ಲ ಊಟ ಅಂತ ಅನ್ಸ್ಕೊಳ್ತು ಆದ್ರೆ ಇದು ಸಿದ್ಧಗಂಗಾ ಮಠದಲ್ಲಿ ನಾವು ಮಾಡ್ತಕ್ಕಂಥದ್ದು ಇದು ಪ್ರಸಾದ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಕಾರಣ ಇಲ್ಲಿ ಸೇವಾ ಮನೋಭಾವನೆಯಿಂದ ಮಾಡ್ತಕ್ಕಂಥದ್ದು ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ನಾವೆಲ್ಲರೂ ಒಂದು ನಾವೆಲ್ಲ ಒಂದು ಸಮಾನತೆ ಇರ್ತಕ್ಕಂಥ ಸಾರ ತತ್ವದಲ್ಲಿ ಈ ದಾಸೋಹದ ಪರಿಕಲ್ಪನೆ ನಮ್ಮಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ಕಾಳುಗಳು ಬೇಳೆ ಇವೆಲ್ಲ ಬೇಯ್ದು ಪರಿಪೂರ್ಣವಾಗಿ ಬೇಯ್ಬೇಕು ಅಂತಂದ್ರೆ ಅರ್ಧ ಗಂಟೆ ಮೂವತ್ತು ನಿಮಿಷ ಬೇಕಾಗುತ್ತೆ ಮೂವತ್ತು ನಿಮಿಷದ ನಂತರ ನಾವು ಆ ತರಕಾರಿಗಳನ್ನ ಹಾಕ್ತಿವಿ ತರಕಾರಿ ಹಾಕಿದ ನಂತರ ಟೊಮೊಟೊ ಹಣ್ಣು ಮತ್ತು ಸೊಪ್ಪನ್ನು ನಾವು ಇದ್ರೊಳಗೆ ಹಾಕ್ತಿವಿ ಆ ನಂತರ ಇದು ಕುದ್ದು ಎಲ್ಲವೂ ಬೆಂದು ಸತುವಾಗಿ ಬೆಂದಿದಾವೆ ಅಂತಕ್ಕಂಥ ಕಂಡು ಬಂದ ಮೇಲೆ ಅದಕ್ಕೆ ಮಸಾಲೆ ಪದಾರ್ಥವನ್ನ ಅದಕ್ಕೆ ಬೆರೆಸ್ತೀವಿ ನೋಡಿ ಸರ್ ಇದುವರೆಗೂ ಎಲ್ಲ ನಾವು ಹಾಕಿರ್ತಕ್ಕಂಥ ಬೇಳೆ ಚೆನ್ನಾಗಿ ಬೆಂದಿದೆ ಹೆಸರು ಕಾಳು ಹಾಕಿದ್ವಿ ಕಾಳು ಬೆಂದಿದೆ ಈಗ ಒಂದು ಐವತ್ತು ಕೆ ಜಿ ತರಕಾರಿ ಹಚ್ಕೊಂಡಿದ್ವಿ ಅದನ್ನೆಲ್ಲ ತೊಳೆದು ಸೋಸಿ ಅದ್ರಲ್ಲಿ ಇರ್ತಕ್ಕಂಥ ಕಲ್ಮಶವನ್ನೆಲ್ಲ ತೊಳೆದು ಶುದ್ಧಿ ಆಗಿರ್ತಕ್ಕಂಥ ತರಕಾರಿಯನ್ನ ಈಗ ಇದೊಳಗೆ ನಮ್ಮ ಸ್ನೇಹಿತರೊಳಗೆ ಹಾಕ್ತಾ ಇದ್ದಾರೆ ನೋಡಿ ತರಕಾರಿ ಸಂಪೂರ್ಣವಾಗಿ ಬೆಂದಿದೆ ಈಗ ಬೆಂದ ಮೇಲೆ ಅದಕ್ಕೆ ಟೊಮೊಟೊವನ್ನ ನಾವು ಈಗ ಹಾಕ್ತಾ ಇದ್ದೀವಿ ಸರ್ ಇದು ಮೂವತ್ತು ಕೆ ಜಿ ಇದೆ ಸರ್ ಟೊಮೊಟೊ ಮೂವತ್ತು ಕೆ ಜಿ ಇದೆ ಸರ್ ನೋಡಿ ಇದು ಉಪ್ಪು ಮೊದಲೇ ಗಾದೆ ಮಾತಿದೆ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ನೋಡಿ ಈ ಸಾಂಬಾರು ರುಚಿ ಆಗ್ಬೇಕು ಅಂತಂದ್ರೆ ನಾವು ಈ ಉಪ್ಪನ್ನು ಹಾಕ್ಲೇಬೇಕಾಗುತ್ತೆ ಈ ಉಪ್ಪನ್ನ ಹಾಕಿದ್ರೆ ಈ ಸಾರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಹೊಂದಾಣಿಕೆ ಆಗ್ತದೆ ಸರ್ ತರಕಾರಿ ಬೆಂದಿದೆ ತರಕಾರಿ ಬೆಂದ ತಕ್ಷಣ ನಾವೀಗ ಉಪ್ಪನ್ನ ಹಾಕ್ತಾ ಇದ್ದೀವಿ ಉಪ್ಪು ಹಾಕಿದ ನಂತರ ಆಮೇಲೆ ಅದಕ್ಕೆ ಮಸಾಲ ಪುಡಿಯನ್ನು ನಾವು ಅದಕ್ಕೆ ಬೆರೆಸೋದಕ್ಕೆ ಸಜ್ಜಾಗ್ತಾ ಇದೀವಿ ಈಗ ಸರ್ ನೋಡಿ ಇದು ಖಾರ ಪುಡಿ ಉಪ್ ಧನಿಯಾ ಪುಡಿ ಮೆಣಸಿನ ಪುಡಿ ಎಲ್ಲವನ್ನೂ ಕೂಡ ಸೇರಿಸಿ ನಾವು ಕಾಳುಗಳನ್ನು ಹುರಿದು ಈ ರೀತಿಯಾಗಿ ಮೆಣಸುಗಳು ಜೀರಿಗೆ ಎಲ್ಲವನ್ನು ಕೂಡ ನಾವು ಸಾಂಬಾರ್ ಪದಾರ್ಥಕ್ಕೆ ಏನೇನು ಹಾಕಬೇಕೋ ಅವೆಲ್ಲ ಮಸಾಲೆ ಪದಾರ್ಥಗಳನ್ನು ಪರಿಪೂರ್ಣ ಏಲಕ್ಕಿ ಲವಂಗ ಚಕ್ಕೆ ಎಲ್ಲವನ್ನೂ ಸೇರಿಸಿದಿವಿ ಇದ್ರಲ್ಲಿ ಆ ನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಅವತ್ತಿನ ಅಡುಗೆಗೆ ತಕ್ಕಂತೆ ನಾವು ಬಳಸ್ತಾ ಇದೀವಿ ಸರ್ ಈಗ ಒಂದು ಹತ್ತು ಕೆಜಿ ಇದೆ ಇದೆ ಸರ್ ಇದು ಗುಡುಗುರಿದ್ದಂತ ಸಂದರ್ಭದಲ್ಲಿ ನೂರಾರು ಕೆ ಜಿ ಸಾಂಬಾರ್ ಪದಾರ್ಥವೇ ಬೇಕಾಗುತ್ತೆ ಅದಕ್ಕೋಸ್ಕರ ಬಂದಂತ ಭಕ್ತಾದಿಗಳಿಗೆ ಮಾತ್ರ ನಾವು ಇದನ್ನು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ನಾವು ಪರಿಪೂರ್ಣವಾಗಿ ಎಲ್ಲವೂ ತಯಾರಾಗಿದೆ ಆದ್ರೆ ಹೊರಗಡೆ ನಾವು ಅಡಿಗೆ ಮಾಡ್ತಕ್ಕಂಥದ್ದು ಇಲ್ಲಿ ಅಡುಗೆ ಮಾಡ್ತಕ್ಕಂಥ ರುಚಿಗೂ ಕೂಡ ತುಂಬಾ ವ್ಯತ್ಯಾಸ ಇದೆ ಕಾರಣ ಇಲ್ಲಿನ ಒಂದು ಸನ್ನಿವೇಶ ಶ್ರೀಮಠದ ಒಂದು ಪ್ರಭಾವ ಹಲವಾರು ಯೋಗಿಗಳ ತಪಸ್ಸಿನ ಫಲ ಈ ರೀತಿಯಾಗಿ ನಮ್ಮ ಭಾವನೆ ಇದೆ ಅಷ್ಟೇನೇನ ಯಾರು ಇದನ್ನು ಇದೆ ಅಂತಕ್ಕಂಥದ್ದು ಹೇಳ್ತಕ್ಕಂಥ ನಮ್ಮ ಭಾವನೆ ಇದೆ ಆ ರೀತಿಯಾಗಿ ನಾವು ಮಾಡ್ತಕ್ಕಂತಹ ಒಂದು ಈ ಒಂದು ಸಾಂಬಾರ್ ಅಂತಕ್ಕಂಥದ್ದು ಇದು ಅತ್ಯಂತ ಶುಚಿಯಾಗಿಯೂ ಮತ್ತು ರುಚಿಯಾಗಿ ಇರತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು ನೋಡಿ ಅದಕ್ಕೆ ತಕ್ಕಂತೆ ಉಳಿ ಹುಣಸೆ ಹಣ್ಣನ್ನು ನಾವು ಕಲಸಿ ನೀರನ್ನು ಮಾಡಿಕೊಂಡು ನಾವು ಹುಳಿಯನ್ನು ಬಿಡ್ತಕ್ಕಂಥದ್ದು ಸಾಂಬಾರಿಗೆ ನೋಡಿ ಇದಕ್ಕೆ ಒಂದು ಐದು ಕೆಜಿ ಹುಣಸೆಹಣ್ಣು ಅಷ್ಟನ್ನ ಚೆನ್ನಾಗಿ ಶುದ್ಧಿಯಾಗಿ ಆಗಿ ಕಲಿಸ್ಕೊಂಡು ಅಲ್ಲಿ ಸೋಸಿ ಆ ನೀರನ್ನು ಮಾಡ್ಕೊಂಡು ನಾವು ಇದಕ್ಕೆ ಬಳಸ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಬಸವ ಮಾರ್ಗದಲ್ಲಿ ನಡೆದು ಬಂದ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಲಕ್ಷಾಂತರ ಭಕ್ತಾದಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಣಬಡಿಸುವ ದಾಸೋಹವನ್ನ ನೋಡ್ಕೊಂಡು ಬಂದ್ವಿ ಇದು ಸವಿರುಚಿ ಸೀಸನ್ ತ್ರೀ ಪಾರ್ಡ್ ಬೈ ಆರೋಗ್ಯ ಮಿಲ್ಕ್ ಅಂಡ್ ಕರ್ಡ್ ಮತ್ತೆ ಹೊಸ ಹೊಸ ಅಡುಗೆ ಜೊತೆಗೆ ನಾಳೆ ಭೇಟಿ ಆಗ್ತೀನಿ ಬಾಯ್